ನಾಳೆ ಅಕ್ಟೋಬರ್ 28ನೇ ತಾರೀಕು ಸೋಮವಾರದ ದಿನ ರಮ ಏಕಾದಶಿ ಬಂದಿದೆ. ಈ ಒಂದು ಏಕಾದಶಿಯ ವ್ರತ ಕಥೆ ಏನು? ಈ ಕಥೆಯನ್ನು ಕೇಳಿದರೆ ಯಾವೆಲ್ಲ ಪುಣ್ಯಫಲಗಳು ಪ್ರಾಪ್ತಿಯಾಗುತ್ತೆ? ಈ ದಿನ ವಿಷ್ಣು ದೇವರ ಪೂಜೆ ಹೇಗಿರಬೇಕು? ಈ ದಿನ ಉಪವಾಸವಿದ್ದು ವ್ರತಾಚರಣೆಯನ್ನು ಮಾಡಿದರೆ ಏನೆಲ್ಲ ಫಲ ಪ್ರಾಪ್ತಿಯಾಗುತ್ತದೆ ಎಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಬನ್ನಿ. ಆಶ್ವೀಜ ಬಹುಳ ಏಕಾದಶಿಯನ್ನು ರಮ ಏಕಾದಶಿ ಎಂದು ಕರೆಯಲಾಗುತ್ತದೆ. ರಮ ಎನ್ನುವುದು ಲಕ್ಷ್ಮೀದೇವಿಯ ಹೆಸರಾಗಿದೆ. ಆದ್ದರಿಂದ ಈ ದಿನ ಏಕಾದಶಿಯ ವ್ರತಾಚರಣೆ ಮಾಡಿದರೆ ಕೇವಲ ವಿಷ್ಣು ಅಲ್ಲದೆ ಮಹಾಲಕ್ಷ್ಮೀ ದೇವಿಯ ಪರಿಪೂರ್ಣ ಅನುಗ್ರಹವೂ ಕೂಡ ಪ್ರಾಪ್ತಿಯಾಗುತ್ತದೆ. ಈ ಏಕಾದಶಿಯ ಬಗ್ಗೆ ಯುಧಿಷ್ಠಿರನು ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನಿಗೆ ಕೇಳಿದಾಗ ಶ್ರೀಕೃಷ್ಣನು ಈ ಏಕಾದಶಿಯ ವಿಶೇಷತೆಯನ್ನು ಈ ರೀತಿಯಾಗಿ ವಿವರಿಸುತ್ತಾನೆ. ಪೂರ್ವ ಕಾಲದಲ್ಲಿ ಸತ್ಯವಂತ ರಾಜ ರಾಜ್ಯದ ಪ್ರಜೆಗಳನ್ನು ಅತ್ಯಂತ ಪ್ರೀತಿಯಿಂದ ಕಾಣುತ್ತಿದ್ದ. ವಿಷ್ಣು ದೇವರ ಪರಮ ಭಕ್ತನಾದ ಮುಚುಕುಂದ ಎಂಬ ರಾಜನಿರುತ್ತಾನೆ. ಈತನು ಅತ್ಯಂತ ನಿಯಮ ನಿಷ್ಠೆಯಿಂದ ವರ್ಷದಲ್ಲಿ ಬರುವ ಸರ್ವ ಏಕಾದಶಿಯನ್ನು ಆಚರಿಸುತ್ತಿದ್ದನು. ಇದರ ಜೊತೆಗೆ ತನ್ನ ರಾಜ್ಯದ ಭಕ್ತರು ಕೂಡ ಸರ್ವ ಏಕಾದಶಿಗಳನ್ನು ಆಚರಿಸಬೇಕೆಂಬ ಮಹದಾಸೆಯನ್ನ ಹೊಂದಿ ಅದರಂತೆ ಅನೇಕ ಕಟ್ಟುನಿಟ್ಟಿನ ನಿಯಮಗಳನ್ನು ಮಾಡಿದ್ದನು. ಚಂದ್ರಸೇನನ ಮಗನಾದ ಶೋಭನ ಎಂಬಾತನಿಗೆ ತನ್ನ ಮಗಳಾದ ಚಂದ್ರಭಾಗಳನ್ನು ಕೊಟ್ಟು ಮುಚುಕುಂದ ರಾಜ ಮದುವೆಯನ್ನ ಮಾಡಿಕೊಡ್ತಾನೆ. ಮದುವೆಯ ನಂತರ ಮಗಳು ಹಾಗೂ ಅಳಿಯ ಮುಚುಕುಂದನ ರಾಜ್ಯಕ್ಕೆ ಅರಮನೆಗೆ ಬರುತ್ತಾರೆ. ಅವರು ಅರಮನೆಗೆ ಬರುವುದಕ್ಕೂ ರಮಾ ಏಕಾದಶಿ ಆರಂಭವಾಗುವುದಕ್ಕೂ ಒಂದೇ ಆಗಿರುತ್ತದೆ. ಇಡೀ ರಾಜ್ಯದ ಜನ ಅರಮನೆಯ ಜನರೆಲ್ಲರೂ ಅನ್ನ ನೀರು ಸೇವಿಸದೆ ಕಠಿಣ ಉಪವಾಸ ಆಚರಣೆಯನ್ನ ಮಾಡಲು ಶುರು ಮಾಡುತ್ತಾರೆ. ಆದರೆ ಚಂದ್ರಭಾಗನ ಪತಿಯಾದ ಶೋಭನನು ದುರ್ಬಲ ದೇಹವನ್ನು ಹೊಂದಿದ್ದ, ಅನಾರೋಗ್ಯಕ್ಕೆ ಈಡಾಗಿದ್ದ, ಉಪವಾಸ ಮಾಡಲು ಅಶಕ್ತನಾಗಿದ್ದ. ಇದನ್ನು ಕಂಡ ಆಕೆಯ ಪತ್ನಿ ಚಂದ್ರಭಾಗ ಪತಿಗೆ ಏಕಾದಶಿ ಮುಗಿಯುವ ತನಕ ಬೇರೆ ಊರಿನಲ್ಲಿದ್ದು ಮತ್ತೆ ಅರಮನೆಗೆ ಬರಲು ಸೂಚಿಸುತ್ತಾಳೆ. ಆದರೂ ಶೋಭನನು ಅರಮನೆಯಲ್ಲಿಯೇ ಬಹಳ ಕಷ್ಟಪಟ್ಟು ಇದ್ದು ಇಷ್ಟವಿಲ್ಲದೆ ಉಪವಾಸವಿರುತ್ತಾನೆ. ಆರೋಗ್ಯದಲ್ಲಿ ತೀರಾ ಕಷ್ಟಪಡುತ್ತಿದ್ದ ಶೋಭನನು ಕಠಿಣ ಉಪವಾಸ ಮಾಡಲಾಗದೆ ಆಯಸ್ಸು ಕ್ಷೀಣಿಸಿ ಏಕಾದಶಿ ದಿನವೇ ಸಾವನ್ನಪ್ಪುತ್ತಾನೆ. ಅರಮನೆಯ ಕಟ್ಟುನಿಟ್ಟಿನ ನಿಯಮಗಳನ್ನು ಇಷ್ಟವಿಲ್ಲದೆ ಒಪ್ಪಿ ಶೋಭನನು ರಮ ಏಕಾದಶಿಯ ಉಪವಾಸ ಆಚರಿಸಿದ ಕಾರಣ ಆತನು ಏಕಾದಶಿ ಆಚರಿಸಿದ ಫಲವನ್ನೇ ಪಡೆದುಕೊಳ್ತಾನೆ. ಆತನು ಸತ್ತರೂ ಕೂಡ ಸ್ವರ್ಗಲೋಕಕ್ಕಿಂತಲೂ ಹೆಚ್ಚು ಸುಖ ಹೊಂದಿದಂತಹ ದೇವಪುರ ಎಂಬ ಲೋಕದಲ್ಲಿ ರಾಜನಾಗಿ ಮರುಜನ್ಮವನ್ನ ಪಡೆದುಕೊಳ್ತಾನೆ. ಈ ಸಮಯದಲ್ಲಿ ಸೋಮಶರ್ಮ ಎಂಬ ಬ್ರಾಹ್ಮಣ ಒಮ್ಮೆ ಸಂಚಾರ ಮಾಡುತ್ತಾ ದೇವಪುರಕ್ಕೆ ಹೋದಾಗ ಅಲ್ಲಿ ಶೋಭನನು ಮರುಜನ್ಮ ಪಡೆದಿರುವುದನ್ನ ಗುರುತು ಹಿಡಿಯುತ್ತಾರೆ. ಶೋಭನನು ಮರುಜನ್ಮ ಪಡೆದ ವಿಷಯವನ್ನು ಮುಚುಕುಂದ ರಾಜನಿಗೆ ಚಂದ್ರಭಾಗಳಿಗೆ ತಿಳಿಸುತ್ತಾರೆ. ಪತಿಯ ಸಾವಿನ ನಂತರವೂ ಚಂದ್ರಭಾಗಳು ಎಲ್ಲ ಏಕಾದಶಿಯನ್ನು ಚಾಚೂ ತಪ್ಪದೆ ಆಚರಿಸುತ್ತಾ ಬಂದಿರುತ್ತಾಳೆ. ಅದರ ಫಲವಾಗಿಯೇ ಪತಿಯು ಮರುಜನ್ಮ ಪಡೆದು ದೇವಪುರ ಎಂಬ ವಿಶೇಷ ಲೋಕಕ್ಕೆ ರಾಜನಾಗಿ ಜನ್ಮವನ್ನ ತಾಳುತ್ತಾನೆ, ಸುಖ ಜೀವನವನ್ನ ನಡೆಸುತ್ತಿರುತ್ತಾನೆ. ನಂತರ ಪತಿ ಪತ್ನಿ ಇಬ್ಬರು ದೇವಪುರ ಎಂಬ ಲೋಕದಲ್ಲಿ ಜೀವನ ನಡೆಸಲು ಆರಂಭ ಮಾಡುತ್ತಾರೆ. ಇವೆಲ್ಲವೂ ಕೂಡ ಚಂದ್ರಭಾಗಳ ವಿಷ್ಣು ಭಕ್ತಿ, ಈಕೆಯ ತಂದೆ ಮುಚುಕುಂದ ಪಾಲಿಸುತ್ತಿದ್ದಂತಹ ಏಕಾದಶಿಯ ನಿಯಮದಿಂದ ಸಾಧ್ಯವಾಯಿತು ಎಂದು ಪುರಾಣಗಳು ಹೇಳುತ್ತವೆ. ಈ ಒಂದು ಏಕಾದಶಿಯ ವ್ರತ ಕಥೆಯನ್ನ ಕೇಳಿದವರಿಗೆ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಹಾಗೂ ಪಿತೃಗಳಿಗೂ ಕೂಡ ಸ್ವರ್ಗ ಪ್ರಾಪ್ತಿಯಾಗುತ್ತದೆ. ಈ ಏಕಾದಶಿ ವ್ರತಾಚರಣೆ ಮಾಡಿದವರಿಗೆ ಸರ್ವ ವಿಧವಾದಂತಹ ದುಃಖ ಬಾಧೆಗಳಿಂದ ಮುಕ್ತಿ ದೊರೆತು ವಿಶೇಷ ಏಳಿಗೆ ಉಂಟಾಗುತ್ತದೆ. ಈ ರಮ ಏಕಾದಶಿಯ ದಿನದಂದು ಸೂರ್ಯ ಉದಯಿಸುವ ಮುನ್ನವೇ ಎದ್ದು ಸ್ನಾನ ಮಾಡಿ ಇತ್ಯಾದಿಗಳನ್ನು ಮುಗಿಸಿ ದೇವರ ಕೋಣೆಯಲ್ಲಿ ಒಂದು ಮಣೆಯ ಮೇಲೆ ಹಳದಿ ವಸ್ತ್ರವನ್ನ ಹಾಸಿ ಅದರ ಮೇಲೆ ವಿಷ್ಣು ದೇವರ ಫೋಟೋ ಅಂದರೆ ವೆಂಕಟೇಶ್ವರ ಸ್ವಾಮಿಯ ಫೋಟೋ ಆಗಿರಬಹುದು, ಶ್ರೀಕೃಷ್ಣ ಪರಮಾತ್ಮನ ಫೋಟೋ ಆಗಿರಬಹುದು, ಶ್ರೀರಾಮನ ಫೋಟೋ, ಹೀಗೆ ವಿಷ್ಣು ದೇವರಿಗೆ ಸಂಬಂಧಪಟ್ಟಂತಹ ಫೋಟೋ ಅಥವಾ ವಿಗ್ರಹವನ್ನ ಇರಿಸಬೇಕು. ನಂತರ ಬಿಳಿ ಹಾಗೂ ಹಳದಿ ಬಣ್ಣದ ಪುಷ್ಪಗಳಿಂದ ಅಲಂಕರಿಸಿ ಭಕ್ತಿಯಿಂದ ತುಳಸಿಯ ದಳಗಳನ್ನ ಮಾಲೆಗಳನ್ನ ಅರ್ಪಿಸಿ ದೀಪಕ್ಕೆ ತುಪ್ಪವನ್ನು ಹಾಕಿ 3 ಬತ್ತಿಗಳನ್ನು ಬಿಡಿಬಿಡಿಯಾಗಿ ಕೂರಿಸಿ ದೀಪಾರಾಧನೆಯನ್ನ ಮಾಡಿಕೊಳ್ಳಬೇಕು. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ನಾರಾಯಣಾಯ ಅಥವಾ ಗೋವಿಂದ ಗೋವಿಂದ ಎಂದು ಹೇಳಿಕೊಂಡು ವಿಷ್ಣು ದೇವರನ್ನ ಪೂಜಿಸಬೇಕು. ದೇವರಿಗೆ ಬೆಲ್ಲದ ಚೂರಾಗಿರ್ಬೋದು, ಅವಲಕ್ಕಿ ಆಗಿರ್ಬೋದು, ಗೋಧಿಯಿಂದ ಮಾಡಿದ ಯಾವುದೇ ಪದಾರ್ಥಗಳನ್ನು ನೈವೇದ್ಯವಾಗಿ ಇಟ್ಟು ವಿಶೇಷವಾಗಿ ನಮಸ್ಕಾರವನ್ನು ಪಾರಾಯಣವನ್ನು ಮಾಡಿಕೊಳ್ಳಬೇಕು। ಈ ದಿನ ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಮಾಡಿದರೂ ಕೂಡ ಅದ್ಭುತವಾದ ಫಲಗಳು ಪ್ರಾಪ್ತಿಯಾಗುತ್ತೆ। ಅಥವಾ ಶ್ರೀ ವಿಷ್ಣುದೇವರ ಆಲಯಕ್ಕೆ ತೆರಳಿ ವಿಷ್ಣುದೇವರ ದರ್ಶನವನ್ನು ಮಾಡಿ ಅಲ್ಲಿಯೇ 5 ನಿಮಿಷಗಳ ಕಾಲ ಕೂತು ಧ್ಯಾನವನ್ನು ಮಾಡಿ ಮನೆಗೆ ಬಂದರೂ ಕೂಡ ವಿಷ್ಣು ಕೃಪೆ ಪ್ರಾಪ್ತಿಯಾಗುತ್ತೆ। ಈ ದಿನ ಉಪವಾಸವಿದ್ದು ಮರುದಿನ ದ್ವಾದಶಿಯ ದಿನ ಬೆಳಿಗ್ಗೆ ಎದ್ದು ವಿಷ್ಣುದೇವರಿಗೆ ಮತ್ತೊಮ್ಮೆ ಪೂಜಿಸಿ ಉಪವಾಸವನ್ನು ಬಿಡಬೇಕು। ಅಕ್ಟೋಬರ್ 29 ಮಂಗಳವಾರ ಬೆಳಿಗ್ಗೆ ದ್ವಾದಶಿಯ ದಿನ ಪಾರಾಯಣ ಸಮಯ ಬಂದು ಬೆಳಿಗ್ಗೆ 6 ಗಂಟೆ 12 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 33 ನಿಮಿಷದವರೆಗೆ ಇರುತ್ತೆ। ಈ ವಿಧವಾಗಿ ರಮ ಏಕಾದಶಿ ಉಪವಾಸವಿದ್ದು ವಿಷ್ಣುದೇವರ ಪೂಜೆಯನ್ನು ಮಾಡುತ್ತಾ ರಮ ಏಕಾದಶಿಯನ್ನು ಆಚರಿಸಿ ಸರ್ವ ದುಃಖ ಕಷ್ಟಗಳಿಂದ ದೂರವಾಗಿ ಈ ಒಂದು ಏಕಾದಶಿಯ ಬಗೆಗಿನ ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೇ ಜೈ ಶ್ರೀ ಕೃಷ್ಣ ಎಂದು ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ। ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಮೂಲಕ ಭೇಟಿಯಾಗೋಣ। ಧನ್ಯವಾದ ಸ್ನೇಹಿತರೆ।